ಹುಬ್ಬಳ್ಳಿಗೆ ಯಾವಾಗ ಬರ್ತೈತೆ ಅಂತ ನಾವೆಲ್ಲರೂ ಕಾತರದಿಂದ ಕಾಯ್ತಿದ್ವಿ. ಈಗ ಆ ಸಮಯ ಬಂದಿದೆ. ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ನಿರೀಕ್ಷೆ ಅದು ನಿಜವಾಗುವಂಥ ಸಮಯ ಬಂದಿದೆ. ನಮಗೆಲ್ಲ ಭಾಳ ಖುಷಿ ಆಕೈತಿ. ಅದಕ್ಕೆ ನಾನು ಈ ಒಂದು ಮಾಡೆಲನ್ನು ತಯಾರಿಸಿ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ನೆಚ್ಚಿನ ಪ್ರಧಾನಿಯವರು, ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಅನ್ನೋ ರೀತಿಯಿಂದ ಈ ಒಂದು ಮಾಡೆಲ್ನ ರಚನೆ ಮಾಡಿದ್ದು. ಇದು ನಾನು ಕಂಪ್ಲೀಟಾಗಿ ವೇಸ್ಟ್ ಫ್ರಮ್ ಆರ್ಟ್ ಅಂತಾರಲ್ಲ ಆ ಥರ, ಕಸದಿಂದ ರಸ, ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ, ಥರ್ಮಾಕೋಲು, ಪ್ಲೌಡ್ ತುಂಡುಗಳನ್ನು ಉಪಯೋಗಿಸಿ ಈ ಮಾಡೆಲ್ ಮಾಡಿದ್ದು. ಉದ್ದೇಶ ಏನಂತಂದ್ರೆ ಸ್ವಚ್ಛತೆ ಕಾಪಾಡೋ ಸಲುವಾಗಿ. ನಾವು ಪ್ರತಿಯೊಂದು ರೈಲ್ನೊಳಗೂ ನಾವು ಸಾಕಷ್ಟು ಗಲೀಜು ಮಾಡಿರೋದು ಮತ್ತು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಐಟಮ್ಗಳನ್ನು ಒಗೆದಿದ್ದೆಲ್ಲ ನಾವು ನೋಡ್ತೀವಿ. ಆ ಥರ ಮಾಡಬೇಡ್ರಿ. ವಂದೇ ಭಾರತ್ ರೈಲು ಟೋಟಲಿ ಇದೊಂದೇ ಅಲ್ಲ, ಎಲ್ಲ ರೈಲ್ ವ್ಯವಸ್ಥೆ ಐತೆಲ್ಲ ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳದಾವಲ್ಲ, ಅದನ್ನು ನಾವು ಭಾಳ ಸ್ವಚ್ಛತೆಯಿಂದ ನಾವು ಅದನ್ನು ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ, ಅದು ನಮ್ಮೆಲ್ಲರ ಆಸ್ತಿ. ಅದಕ್ಕೆ ಭಾಳ ಹೆಮ್ಮೆಯಿಂದ ನಾನು ಮತ್ತೊಮ್ಮೆ ಧಾರವಾಡದ ಜನತೆ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ